Welcome back to online classes. Sri Shivananda Bharati Independent PU College, Athani. Vidyarthigala gamanakke COVID-19 nanta sankramika rogavannu hodedodisalu navellaru kuda mask hagu sanitizer galanna niyamitavagi upayoga madikondu ee virus na viruddha horatadalli sahakarisabekendu kelikodutta. For the last class, we have discussed about what nature teaches us. From everything I need to know, I learn in the forest. And here we have another different idea of Vandana Shiva about nature. In the same article, they wanted to focus on the poetry of the forest. Poetry of the forest itself speaks of those who love the nature with the poetic heart. Really now, ನಿಸರ್ಗದ ಒಡನಾಟದಲ್ಲಿ ಬೆಳೀತಕ್ಕಂಥ ಮನಸ್ಸುಗಳು ಯಾವಾಗಲೂ ಕವಿ ಹೃದಯಗಳಾಗಿರ್ತಕ್ಕಂಥದ್ದನ್ನು ನೋಡಿದ್ವಿ. ರವೀಂದ್ರನಾಥ್ ಟ್ಯಾಗೋರ್ ಕರ್ನಾಟಕದಲ್ಲಿ ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ ಇಂಗ್ಲೆಂಡ್ನಲ್ಲಿ ವಿಲಿಯಂ ವರ್ಡ್ಸ್ವರ್ತ್, ಸುಮಾರು ಕವಿ ಹೃದಯದ ಮನಸ್ಸುಗಳು ಅಗಾಧ ಪ್ರಮಾಣದ ಕೊಡುಗೆಯನ್ನು ಸಮಾಜಕ್ಕೆ ನೀಡಿರ್ತಕ್ಕಂಥದ್ದು. ಆ ಮನಸ್ಸುಗಳು ಬೆಳೀಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಅವೆಲ್ಲ ಮನಸ್ಸುಗಳು ಬೆಳೆದಿದ್ದು ನಿಸರ್ಗದ ಒಡನಾಟದೊಂದಿಗೆ. ಇವತ್ತು ನಾವು ಅಭ್ಯಾಸ ಮಾಡ್ತಕ್ಕಂಥ ರವೀಂದ್ರನಾಥ್ ಟ್ಯಾಗೋರ್ ಇರ್ಬೋದು, ಕುವೆಂಪುರವರಿರ್ಬೋದು, ಇಂಗ್ಲೆಂಡಿನ ವಿಲಿಯಂ ವರ್ಡ್ಸ್ವರ್ತ್ ಇರ್ಬೋದು, ಇಷ್ಟೇ ಅಂತಲ್ಲ, ಸುಮಾರು ಲಕ್ಷಾಂತರ ಸಾಹಿತಿಗಳು ನಾವು ನೋಡಿದ್ದೀವಿ. ನಾನು ರೆಫರೆನ್ಸ್ಗೆ ಮಾತ್ರ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ದ ಅರ್ತ್ ಯೂನಿವರ್ಸಿಟಿ ಈಸ್ ಇನ್ಸ್ಪೈರ್ಡ್ ಬೈ ದ ರವೀಂದ್ರನಾಥ್ ಟ್ಯಾಗೋರ್, ಇಂಡಿಯಾಸ್ ನ್ಯಾಷನಲ್ ಪೋಯೆಟ್ ಆ್ಯಂಡ್ ನೊಬೆಲ್ ಪ್ರೈಸ್ ಲೋರೆಟ್. ರವೀಂದ್ರನಾಥ್ ಟ್ಯಾಗೋರ್ ಅಂದ ತಕ್ಷಣವೇ ನಮಗೆ ನೆನಪಾಗ್ತಕ್ಕಂಥದ್ದು ಪಶ್ಚಿಮ ಬಂಗಾಳ ಅಂದ ತಕ್ಷಣ ನೆನಪಾಗ್ತಕ್ಕಂಥದ್ದು ವಿವೇಕಾನಂದ, ಸುಭಾಷ್ ಚಂದ್ರ ಬೋಸ್, ಮಹಾನ್ ವ್ಯಕ್ತಿಗಳು ನಮಗೆ ನೆನಪಿಗೆ ಬರ್ತಾರೆ. ಅದರ ಜೊತೆಗೆ ನಮಗೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಜೊತೆಗೆ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು ಶಾಂತಿನಿಕೇತನ್. ನಿಸರ್ಗವನ್ನು ಆರಾಧನೆ ಮಾಡಿಕೊಂಡು ಬೆಳೆದಿರ್ತಕ್ಕಂಥ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಅರ್ತ್ ಯೂನಿವರ್ಸಿಟಿಯಿಂದ, ನಿಸರ್ಗ ವಿಶ್ವವಿದ್ಯಾಲಯದಿಂದ ಸ್ಫೂರ್ತಿಗೊಂಡಿರ್ತಕ್ಕಂಥವರು, ಭಾರತದ ರಾಷ್ಟ್ರಕವಿಯಾಗಿರ್ತಕ್ಕಂಥವರು ಮತ್ತು ಭಾರತಕ್ಕೆ ಪ್ರಥಮವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥವ್ರು, ಅಂತಾರಾಷ್ಟ್ರೀಯ ಖ್ಯಾತಿಯ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥವ್ರು. ಅಲ್ಲಿಂದ ಇಲ್ಲಿವರೆಗೂ ಭಾರತಕ್ಕೆ ಮತ್ತೆ ಸಾಹಿತ್ಯ ಕ್ಷೇತ್ರದಲ್ಲಿ ನೊಬೆಲ್ ಪ್ರೈಸನ್ನು ತರಲಿಕ್ಕೆ ಆಗಲಿಲ್ಲ. Tagore started a learning center in Shantiniketan in West Bengal, India as a forest school, both to take inspiration from nature and to create an Indian cultural renaissance. Rabindranath Tagore oru bala ishtapatte entu learning center open martar.
ಶಾಂತಿ ನಿಕೇತನ್ ಅಂತ ಹೆಸಿಂದ, ವಿಶ್ವಭಾರತಿ ಅಂತ ಹೆಸಿಂದ, ಜ್ಞಾನಭಾರತಿ ಅಂತ ಹೆಸಿಂದ ನಮಗೆ ಹೆಸರುವಾಸಿಯಾಗಿರ್ತಕ್ಕಂಥ ವಿಶ್ವವಿದ್ಯಾಲಯ ವೆಸ್ಟ್ ಬೆಂಗಾಲಲ್ಲಿ. ಗುರುಕುಲ ಪದ್ಧತಿಯ ಶಿಕ್ಷಣವನ್ನು ಕೊಡೋದನ್ನು ಮರು ಪ್ರಾರಂಭ ಮಾಡ್ಕೊಂಡು ಹೋಗ್ತಕ್ಕಂಥ, ಕಾಡಿನಲ್ಲೇ ಮರದ ಕೆಳಗಡೆ ಕೂತ್ಕೊಂಡು ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ಗುರುಕುಲ ಪದ್ಧತಿ ಶಿಕ್ಷಣ. ಆ್ಯಸ್ ಎ ಫಾರೆಸ್ಟ್ ಸ್ಕೂಲ್, ಬೋತ್ ಟು ಟೇಕ್ ಇನ್ಸ್ಪಿರೇಷನ್ ಫ್ರಮ್ ನೇಚರ್. ಮನುಷ್ಯನಿಗೆ ನಿಸರ್ಗ ಕೊಡ್ತಕ್ಕಂಥ ಸ್ಫೂರ್ತಿಗಿಂತ ಮತ್ಯಾವ ಸ್ಫೂರ್ತಿಯನ್ನು ಕೂಡ ದೊಡ್ಡದಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ವಿಲಿಯಂ ವರ್ಡ್ಸ್ವರ್ತ್ ಅಂತ ಮಹಾನ್ ಕವಿ, ಕವಿಯಾಗಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಸ್ಕಾಟ್ಲ್ಯಾಂಡ್ ಅಂತ ಸುಂದರವಾಗಿರ್ತಕ್ಕಂಥ ಪ್ರದೇಶ ನಿಸರ್ಗದಲ್ಲಿ. ಅವರ ಸಹೋದರಿ ಡಿಪ್ರೆಷನ್ ಮೋಡ್ನಲ್ಲಿ ಇದ್ದಿರ್ತಕ್ಕಂಥ ವಿಲಿಯಂ ವರ್ಡ್ಸ್ವರ್ತ್ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರಪ್ಪ ಅಂದರೆ ಡೊರೊಥಿ ವರ್ಡ್ಸ್ವರ್ತ್ ಅವರು ಸ್ಕಾಟ್ಲ್ಯಾಂಡ್ ಕರ್ಕೊಂಡು ಅಲ್ಲಿರ್ತಕ್ಕಂಥ ನಿಸರ್ಗ ರಮಣೀಯ ಸೌಂದರ್ಯವನ್ನು, ನಿಸರ್ಗದ ಸೌಂದರ್ಯವನ್ನು ನೋಡಿ ಆರಾಧಿಸಿ ಮತ್ತೆ ಬದುಕಬೇಕಂತಕ್ಕಂಥ ಸ್ಫೂರ್ತಿಗೊಳಪಟ್ಟು ಒಬ್ಬ ಮಹಾನ್ ರಮ್ಯ ಸಾಹಿತಿಯಾಗಿ ಬೆಳ್ಕೊಂಡಿತ್ತು. ನಿಸರ್ಗದ ತಾಕತ್ತಂದರೆ ಅದು. ಹಾಗಾಗಿ ಕ್ರಿಯೇಟ್ ಆ್ಯನ್ ಇಂಡಿಯನ್ ಕಲ್ಚರಲ್ ರಿನೈಸನ್ಸ್, ಅಂದರೆ ರಿನೈಸನ್ಸ್ ಅಂತಕ್ಕಂಥದ್ದನ್ನು ಯಾಕೆ ಬಳಸ್ಕೊಂಡು ಹೋಗ್ತೀವಪ್ಪ ಅಂದ್ರೆ ನಾವು ಭಾರತದಲ್ಲಿ ನಿಸರ್ಗದ ಜೊತೆ ಜೊತೆಗೆ ಶಿಕ್ಷಣ ಪದ್ಧತಿ ಮೊದಲಿನಿಂದನೂ ಕೂಡ ಇತ್ತು. ನಿಸರ್ಗದ ಒಡನಾಟದಿಂದ ಶಿಕ್ಷಣ ಪಡೆಯತಕ್ಕಂಥ ಗುರುಕುಲ ಪದ್ಧತಿ ಮೊದಲಿನಿಂದಿತ್ತು. ಆಧುನಿಕತೆ ಹೆಸರಿನಲ್ಲಿ ಆ ಗುರುಕುಲ ಪದ್ಧತಿಯನ್ನು ಮರೆತು ಬಿಟ್ಟಿವಿ. ಯಾವತ್ತು ನಾವು ಆ ಗುರುಕುಲ ಪದ್ಧತಿಯನ್ನು ಮರೆತು ಬಿಟ್ಟಿವಿ ನೋಡ್ರಿ, ಮತ್ತೆ ಅದನ್ನು ಮರುಸ್ಥಾಪನೆ ಮಾಡಬೇಕು ಅಂತ ಯಾರಿಗನಿಸದಪ್ಪ ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ. ದಟ್ ವಾಸ್ ಫೌಂಡೆಡ್, ಅವರು ರೀಸ್ಟಾರ್ಟೆಡ್, ಅವರು ನೈಸ್ ರೆಸ್ಟೋರ್ಡ್ ವಿತ್ ದ ಇನಿಷಿಯೇಷನ್ ಆಫ್ ಶಾಂತಿ ನಿಕೇತನ್ ಇನ್ ವೆಸ್ಟ್ ಬೆಂಗಾಲ್. ಭಾರತದ ಸಾಂಸ್ಕೃತಿಕ ಶೈಕ್ಷಣಿಕ ಜ್ಞಾನದ ಮರುಹುಟ್ಟನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಜ್ಞಾನದ ಮರುಹುಟ್ಟನ್ನು ಪ್ರಾರಂಭ ಮಾಡಿರ್ತಕ್ಕಂಥ ರಿನೈಸನ್ಸ್. ದ ಸ್ಕೂಲ್ ಬಿಕೇಮ್ ಎ ಯೂನಿವರ್ಸಿಟಿ ಇನ್ 1921. ಅವತ್ತು ಶಾಲೆ ಅಂತ ಪ್ರಾರಂಭ ಮಾಡಿರ್ತಕ್ಕಂಥ ಶಾಂತಿ ನಿಕೇತನ 1921 ಏನಾಗ್ತದಪ್ಪ ಅಂದರೆ ವಿಶ್ವವಿದ್ಯಾಲಯ ಆಗಿ ಬೆಳ್ಕೊಂಡು ನಿಂತಿರ್ತದೆ. ಗ್ರೋಯಿಂಗ್ ಇನ್ ಟು ಒನ್ ಆಫ್ ದ ಇಂಡಿಯಾಸ್ ಮೋಸ್ಟ್ ಫೇಮಸ್ ಸೆಂಟರ್ ಆಫ್ ಲರ್ನಿಂಗ್, ಇವತ್ತಿಗೂ ಕೂಡ ಭಾರತದಲ್ಲಿ ಸುಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ, ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಏನಪ್ಪ ಅಂತಂದರೆ ಜ್ಞಾನ ಭಾರತಿಯು ಕೂಡ ಒಂದು. ಟುಡೇ ಜಸ್ಟ್ ಆ್ಯಸ್ ಎನ್ ಟ್ಯಾಗೋಸ್ ಟೈಮ್ ವಿ ನೀಡ್ ಟು ಟರ್ನ್ ಟು ನೇಚರ್ ಆ್ಯಂಡ್ ದ ಫಾರೆಸ್ಟ್ ಫಾರ್ ಲೆಸನ್ಸ್ ಇನ್ ಫ್ರೀಡಮ್. ಅವತ್ತು ನಮಗೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳ್ಕೊಟ್ಟು ಹೋಗಿದ್ದಾರೆ ಏನಪ್ಪ ಅಂದರೆ ನಿಸರ್ಗ ಜೊತೆಯಿಂದ ಒಡನಾಟದೊಂದಿಗೆ ನಾವು ಪಡಿತಕ್ಕಂಥ ಜ್ಞಾನೋದಯವು. ಆ ಜ್ಞಾನೋದಯ ಅಲ್ಲಿಂದ ಇಲ್ಲಿವರೆಗೆ ಏನೇನಪ್ಪ ಅಂದರೆ ಪ್ರಸ್ತುತವಾಗಿರ್ತಕ್ಕಂಥದ್ದು. ಇವತ್ತು ಕೂಡ ನಮಗೇನಪ್ಪ ಅಂತಂದರೆ ಅದರ ಅವಶ್ಯಕತೆ ಇರ್ತಕ್ಕಂಥ ಇವತ್ತು ಕೂಡ ನಮಗೇನಪ್ಪ ಅಂದರೆ ಅದರ ಅವಶ್ಯಕತೆ ಇರ್ತಕ್ಕಂಥದ್ದನ್ನು ಕಾಣ್ಕೊಂಡು ಹೋಗ್ತೀವಿ. 100 ವರ್ಷ ಆಗೋದ್ರೆ ಸರ್ ನಿಸರ್ಗದ ಕಡೆಗೆ ಮತ್ತೆ ನಾವು ತಿರುಗಿ ನೋಡಬೇಕಾಗಿದೆ. ನಿಸರ್ಗದ ಒಡನಾಟದ ಜೊತೆಗೆ ಬೆಳಿಬೇಕಾಗಿದೆ. ನಿಸರ್ಗದ ಜೊತೆಗೆ ಕಲಿಬೇಕಾಗಿದೆ. ನಿಸರ್ಗದ ಜೊತೆಗೆ ನಾವು ಸ್ವಾತಂತ್ರ್ಯವನ್ನು ಅನುಭವಿಸಬೇಕಾಗಿದೆ. ಇನ್ ಹಿಸ್ ಎಸೇ ತಪೋವನ ಫಾರೆಸ್ಟ್ ಆಫ್ ಪ್ಯೂರಿಟಿ, ಟ್ಯಾಗೋರ್ ಅವರು ಬರೆದಿರ್ತಕ್ಕಂಥ ತಪೋವನ ಅಂತಕ್ಕಂಥ ಎಸೆಯದೊಳಗಡೆ ತಪೋ ಪ್ಯೂರಿಟಿ ಮೆಡಿಟೇಷನ್ ವನ ಫಾರೆಸ್ಟ್, ಟ್ಯಾಗೋರ್ ರೈಟ್ಸ್ ಇಂಡಿಯನ್ ಸಿವಿಲೈಜೇಷನ್ ಹ್ಯಾಸ್ ಬಿನ್ ಡಿಸ್ಟಿಂಕ್ಟಿವ್ ಇನ್ ಲೊಕೇಟಿಂಗ್ ಇಟ್ಸ್ ಸೋರ್ಸ್ ಆಫ್ ರೀಜನರೇಷನ್ ಮಟೀರಿಯಲ್ ಆ್ಯಂಡ್ ಇಂಟೆಲೆಕ್ಚುವಲ್ ಇನ್ ದ ಫಾರೆಸ್ಟ್ ನಾಟ್ ದ ಸಿಟಿ. ಭಾರತದ ಸಂಸ್ಕೃತಿಯು
ವಿಭಿನ್ನವಾಗಿರ್ತಕ್ಕಂಥ ಈ ಸಂಸ್ಕೃತಿಯ ಮೂಲವನ್ನು ಹುಡುಕ್ಲಿಕ್ಕೆ ಹೋದೆವು ಅಂತ ಇಟ್ಕೋರಿ, ಇಟ್ ಈಸ್ ರೀಜನರೇಷನ್ ಮಟೀರಿಯಲ್ ಆ್ಯಂಡ್ ಇಂಟೆಲೆಕ್ಚುವಲ್. ಇಲ್ಲಿ ನಮಗೆ ಸಂಪತ್ತನ್ನು ಪಡಿಬೇಕು ಅಥವಾ ನಾವು ಜ್ಞಾನ ಮುಖ್ಯನೋ ಸಂಪತ್ತು ಮುಖ್ಯವೋ ಅಂತಕ್ಕಂಥದ್ದು, ಆ ಎರಡದ್ರ ಮಧ್ಯದಲ್ಲಿರ್ತಕ್ಕಂಥ ಚಾಯ್ಸನ್ನು ನಾವು ತಗೋಬೇಕಾದ್ರೆ ನಾವು ಯಾವುದನ್ನು ಎಲ್ಲಿ ನಾವು ಬದುಕಬೇಕಾಗಿದ್ದಪ್ಪ ಅಂದರೆ, ನಮಗೂ ಇಲ್ಲಿ ಚಾಯ್ಸ್ ಜೀವನದಲ್ಲಿ ಎರಡು ಚಾಯ್ಸ್ ನಾವು ಐದಾರ್ ವಿ ಶುಡ್ ಲಿವ್ ಇನ್ ದ ಫಾರೆಸ್ಟ್ ಆರ್ ಸಿಟಿ. ಇಫ್ ಯು ಚೂಸ್ ಇಂಟೆಲೆಕ್ಚುಯಾಲಿಟಿ ಆ್ಯಂಡ್ ದೆನ್ ಯು ಶುಡ್ ಬಿ ಇನ್ ಫಾರೆಸ್ಟ್, ಆ್ಯಂಡ್ ಇಫ್ ಯು ಚೂಸ್ ಮಟೀರಿಯಲ್ ದೆನ್ ವಿ ಕುಡ್ ಬಿ ಎಟ್ ಅ ಸಿಟಿ, ಬಿಕಾಸ್ ಸಿಟಿ ಈಸ್ ಫುಲ್ ಆಫ್ ಮೆಟಲಿಸ್ಟಿಕ್ ವರ್ಲ್ಡ್. ನಾವು ಮತ್ತೆ ಆ ಜ್ಞಾನವನ್ನು ಆ ಜ್ಞಾನದ ಸಂಪತ್ತನ್ನು ರೀಜನರೇಟ್ ಮಾಡಬೇಕಾಗಿತ್ತು, ನಾವೆಲ್ಲಿರಬೇಕಾಗಿತ್ತಪ್ಪ ಅಂದರೆ ನಿಸರ್ಗ ಜೊತೆಗಿರಬೇಕಾಗಿದ್ದು ಹೊರತು ಸಿಟಿಯಲ್ಲಲ್ಲ, ಪಟ್ಟಣದಲ್ಲೆಲ್ಲ. ಇಂಡಿಯಾಸ್ ಬೆಸ್ಟ್ ಐಡಿಯಾಸ್ ಹವ್ ಕಮ್ ವೇರ್ ಮ್ಯಾನ್ ವಾಸ್ ಅನ್ ಕಮ್ಯೂನಿಯನ್ ವಿತ್ ಟ್ರೀಸ್ ಆ್ಯಂಡ್ ರಿವರ್ಸ್ ಆ್ಯಂಡ್ ಲೇಕ್ಸ್ ಅವೇ ಫ್ರಾಮ್ ದ ಕ್ರೌಡ್ಸ್. ಭಾರತದ ಅದ್ಭುತವಾದ ಜ್ಞಾನಗಳು ಹುಟ್ಟಿದ್ದು ಎಲ್ಲಿಪ್ಪ ಅಂತಂದರೆ ಸಿಟಿಯೊಳಗಡೆ ಅಲ್ಲ, ಮರದ ಜೊತೆಗೆ ಮಾತನಾಡುತ್ತ, ನದಿಯ ಜೊತೆಗೆ ಹಾಡ ಹಾಡ್ತಾ, ಹೂವಿನ ಜೊತೆಗೆ ನೃತ್ಯ ಮಾಡ್ತಾ. ಭಾರತದ ಸನಾತನ ಸಂಸ್ಕೃತಿಯೊಳಗಡೆ ಭಾರತೀಯರು ನಿಸರ್ಗದ ಜೊತೆಗೆ ಎಂಥ ಒಡನಾಟ ಇಟ್ಕೊಂಡಿದ್ದಾರಪ್ಪ ಅಂದ್ರೆ ಮರದ ಜೊತೆಗೂ ಮಾತಾಡ್ತಾರ, ಮರವನ್ನು ಪೂಜೆ ಮಾಡ್ತಾರ, ನದಿ ಜೊತೆಗೆ ಮಾತಾಡ್ತಾರ, ನದಿಯನ್ನು ಪೂಜೆ ಮಾಡ್ತಾರ. ನಿಸರ್ಗದ ಪ್ರತಿ ಒಂದರಲ್ಲಿ ಕೂಡ ಏನೇನು ಕಾಣ್ತಾರಪ್ಪ ಅಂತಂದ್ರೆ ದೇವರನ್ನು ಕಾಣ್ತಕ್ಕಂಥ, ದೇವರನ್ನು ಆರಾಧಿಸ್ತಕ್ಕಂಥದ್ದು. ಪಟ್ಟಣದ ಜನಜಂಗುಳಿಯಿಂದ ಹೊರಗಡೆ ಬಂದು ಶಾಂತಪ್ರಿಯವಾಗಿರ್ತಕ್ಕಂಥ ನಿಸರ್ಗದೊಳಗಡೆ ನಾವು ಬದುಕಿದ್ದೇ ಆದರೆ ನಮಗೆ ಜ್ಞಾನೋದಯ ಆಗ್ತದೆ. ಮಹಾನ್ ಗ್ರಂಥಗಳು, ಜಗತ್ತಿನ ಮಹಾನ್ ಗ್ರಂಥಗಳು ಸೃಷ್ಟಿಯಾದುದು ಪಟ್ಟಣದಲ್ಲಿ ಅಲ್ಲ, ಕಾಡಿನಲ್ಲಿ, ನಿಸರ್ಗದಲ್ಲಿ. ಆ ನಿಸರ್ಗದಲ್ಲಿರ್ತಕ್ಕಂಥ ಆ ಶಕ್ತಿಯನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲಪ್ಪ, ನಾವು ಅಳಿಲಿಕ್ಕೆ ಸಾಧ್ಯವೇ ಇಲ್ಲ. ದ ಪೀಸ್ ಆಫ್ ದ ಫಾರೆಸ್ಟ್ ಹ್ಯಾಸ್ ಹೆಲ್ಪ್ಡ್ ದ ಇಂಟೆಲೆಕ್ಚುವಲ್ ಎವಲ್ಯೂಷನ್ ಆಫ್ ಮ್ಯಾನ್. ನಿಸರ್ಗದಲ್ಲಿರ್ತಕ್ಕಂಥ ಆ ಶಾಂತಿ, ನಿಸರ್ಗದಲ್ಲಿರ್ತಕ್ಕಂಥ ಆ ನೆಮ್ಮದಿ, ನಿಸರ್ಗದಲ್ಲಿರ್ತಕ್ಕಂಥ ಆ ರಸಗಳು ಮನುಷ್ಯನ ಜ್ಞಾನದ ಅಭಿವೃದ್ಧಿಗೆ ಅತ್ಯಂತ ಸಹಕಾರಿಯಾಗಿರ್ತಕ್ಕಂಥ. ಮನುಷ್ಯ ಇವತ್ತು ಇಷ್ಟೊಂದು ಇಂಟೆಲೆಕ್ಚುವಲ್ ಆಗಲಿಕ್ಕೆ, ಮನುಷ್ಯ ಇಷ್ಟೊಂದು ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ನಿಸರ್ಗದ ಕೊಡುಗೆ ಅಭೂತಪೂರ್ವವಾಗಿರ್ತಕ್ಕಂಥ. ರಾಮಾಯಣ ಸೃಷ್ಟಿಯಾದದ್ದು ಕಾಡಿನಲ್ಲಿ, ಮಹಾಭಾರತ ಸೃಷ್ಟಿಯಾದದ್ದು ಕಾಡಿನಲ್ಲಿ, ಜಗತ್ತಿನೆಲ್ಲ ಮಹಾಗ್ರಂಥಗಳು ಸೃಷ್ಟಿಯಾದದ್ದು ಎಲ್ಲಿಪ್ಪ ಅಂತಂದರೆ ಕಾಡಿನಲ್ಲಿ ಹೊರತು ನಿಸರ್ಗದಲ್ಲಿ ಹೊರತು ಎಲ್ಲೆಲ್ಲಪ್ಪ ಅಂದರೆ ಪಟ್ಟಣದಲ್ಲಿ ಅಲ್ಲ. ಹಾಗಾಗಿ ರವೀಂದ್ರನಾಥ್ ಟೆಗೋರ್ ಅವರು ಹೇಳ್ಕೊಡ್ತಕ್ಕಂಥ ಮಾತು ಏನಪ್ಪ ಆದರೆ, ನಾವು ಮತ್ತೆ ಭಾರತದ ಸನಾತನ ಸಂಸ್ಕೃತಿಗಿರ್ತಕ್ಕಂಥ ನಿಸರ್ಗ ಜೊತೆಗಿರ್ತಕ್ಕಂಥ ನಮ್ಮ ಒಡನಾಟ, ನಿಸರ್ಗವನ್ನು ಪೂಜಿಸಿ ಆರಾಧಿಸಿ ಅದರ ಜೊತೆಗೆ ನಾವು ಕಮ್ಯುನಿಕೇಷನ್ ಮಾಡಿಕೊಂಡು ಬದುಕ್ತಕ್ಕಂಥ ಈ ಪ್ರವೃತ್ತಿ ಹೊಸದಲ್ಲ, ಸನಾತನ ಕಾಲದಿಂದ ಬಂದಿರತಕ್ಕಂಥ ಅದನ್ನು ಆ ಎಲ್ಲವುಗಳನ್ನು ನಾವೇನು ಮಾಡಬೇಕಾಗಿದ್ದಪ್ಪ ಅಂದರೆ ಮತ್ತೆ ರೀಸ್ಟಾರ್ಟ್ ಮಾಡಬೇಕು, ಮತ್ತೆ ನಾವು ರಿನೈಸನ್ಸ್ಕೋಬೇಕಾಗಿದೆ. ದ ಕಲ್ಚರ್ ಆಫ್ ದ ಫಾರೆಸ್ಟ್ ಹ್ಯಾಸ್ ಪ್ಯೂರ್ಡ್ ದ ಕಲ್ಚರ್ ಆಫ್ ದ ಇಂಡಿಯನ್ ಸೊಸೈಟಿ. ನಿಸರ್ಗದ ಸಂಸ್ಕೃತಿಯೇ ಭಾರತದ ಸಮಾಜದಲ್ಲಿರ್ತಕ್ಕಂಥ ಸಂಸ್ಕೃತಿಯ ಅಭಿವೃದ್ಧಿಗೆ ಏನಪ್ಪ ಇಂಧನವಾಗಿರ್ತಕ್ಕಂಥದ್ದು. ಭಾರತದ ಸಂಸ್ಕೃತಿ ಜಗತ್ತಿನಲ್ಲಿಯೇ ಪೂಜನೀಯ ಸ್ಥಾನವನ್ನು ಗಳಿಸಲಿಕ್ಕೆ, ಭಾರತೀಯ ಸಂಸ್ಕೃತಿ ಇಷ್ಟೊಂದು ಜನಪ್ರಿಯತೆಯನ್ನು ಗಳಿಸಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ
ದ ಕಮ್ಯುನಿಯನ್ ವಿತ್ ನೇಚರ್. ಭಾರತೀಯರ ನಿಸರ್ಗ ಜೊತೆಗಿರ್ತಕ್ಕಂಥ ಅದ್ಭುತವಾದ ಒಡನಾಟಗಳು, ನಿಸರ್ಗವನ್ನು ಪೂಜಿಸ್ತಕ್ಕಂಥ ಸಂಸ್ಕೃತಿ. ದ ಕಲ್ಚರ್ ದಟ್ ಹ್ಯಾಸ್ ರೈಸನ್ ಫ್ರಾಮ್ ದ ಫಾರೆಸ್ಟ್ ಹ್ಯಾಸ್ ಬೀನ್ ಇನ್ಫ್ಲುಯೆನ್ಸ್ಡ್ ಬೈ ದಿ ಡೈವರ್ಸ್ ಪ್ರೊಸೆಸ್ ಆಫ್ ರಿನ್ಯೂವಲ್ ಆಫ್ ಲೈಫ್ ವಿಚ್ ಆರ್ ಆಲ್ವೇಸ್ ಅಟ್ ದ ಪ್ಲೇ ಇನ್ ದ ಫಾರೆಸ್ಟ್, ವೇರಿಯಿಂಗ್ ಫ್ರಾಮ್ ಸ್ಪೀಸಸ್ ಟು ಸ್ಪೀಸಸ್, ಫ್ರಾಮ್ ಸೀಸನ್ ಟು ಸೀಸನ್, ಇನ್ ಸೈಟ್ ಆ್ಯಂಡ್ ಸೌಂಡ್ ಆ್ಯಂಡ್ ಸ್ಮೆಲ್. ಯಾವ ಸಂಸ್ಕೃತಿಯು ನಿಸರ್ಗದಲ್ಲಿ ಹುಟ್ಕೊಂಬಂದದ? ಭಾರತದ ಸನಾತನ ಸಂಸ್ಕೃತಿ ಬೆಳೆದದ್ದು ನಿಸರ್ಗದ ಜೊತೆಗೆ, ನಿಸರ್ಗದ ಒಡನಾಡ ಜೊತೆಗೆ. ಅಂಥ ಒಂದು ಸಂಸ್ಕೃತಿ ಮಾತ್ರ, ನಿಸರ್ಗದಲ್ಲಿ ಹುಟ್ಟಿರ್ತಕ್ಕಂಥ ಈ ಸಂಸ್ಕೃತಿ ಮಾತ್ರ ಏನು ಮಾಡಲಿಕ್ಕೆ ಸಾಧ್ಯದಪ್ಪ ಅಂತಂದರೆ ಜೀವನವನ್ನು ಮರುಸ್ಥಾಪನೆ ಮಾಡಲಿಕ್ಕೆ, ಜೀವನಕ್ಕೆ ಪುನರುತ್ಥಾನವನ್ನು ನೀಡಲಿಕ್ಕೆ, ಪುನರುಜ್ಜೀವನವನ್ನು ನೀಡಲಿಕ್ಕೆ ಸಾಧ್ಯ ಅದ. ಆ ಸಂಸ್ಕೃತಿ ಯಾವಾಗಲೂ ನಿಸರ್ಗದ ಜೊತೆಗೆ ತನ್ನ ಆಟವನ್ನು ಆಡ್ಕೊಂಡು, ನಿಸರ್ಗದ ಜೊತೆಗೆ ತನ್ನ ಒಡನಾಟವನ್ನು ಪ್ರಾರಂಭ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಪ್ರತಿಯೊಂದು ಸ್ಪೀಸಸ್ಗಳು ಅದು ಸ್ಪೀಸಸ್ಗಳಿಂದ ಬದಲಾಗ್ತಾ ಇರ್ಬೋದು, ಬೇರೆ ಬೇರೆ ಸ್ಪೀಸಸ್ಗಳಿಗೆ ಬದಲಾಗ್ತಾ ಇರ್ಬೋದು, ಬೇರೆ ಬೇರೆ ಸೀಸನ್ನಲ್ಲಿ ಕೂಡ ಬದಲಾಗ್ತಕ್ಕಂಥದ್ದಿರ್ಬೋದು. ಅದರ ನೋಟದಲ್ಲಿ, ಅದರ ಸಂಗೀತದಲ್ಲಿ, ಅದರ ಸುವಾಸನೆ. ದ ಯೂನಿಫೈಯಿಂಗ್ ಪ್ರಿನ್ಸಿಪಲ್ ಆಫ್ ಲೈಫ್ ಇನ್ ಡೈವರ್ಸಿಟಿ ಆಫ್ ಡೆಮೊಕ್ರೆಟಿಕ್ ಪ್ಲೂರಲಿಸಮ್ ದಸ್ ಬಿಕಮ್ ದ ಪ್ರಿನ್ಸಿಪಲ್ ಆಫ್ ಇಂಡಿಯನ್ ಸಿವಿಲೈಸೇಷನ್. ನಿಸರ್ಗದ ಈ ಗುಣ ಯಾವ ಗುಣ ಅಪ್ಪ ಅಂದರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸ್ತಕ್ಕಂಥ ಗುಣ. ಭಾರತದಲ್ಲಿ, ಈ ಅಖಂಡ ಭಾರತದಲ್ಲಿ ವೈವಿಧ್ಯಮಯವಾಗಿರ್ತಕ್ಕಂಥ ಸೀಸನ್ಗಳು, ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ತನ್ನಾಗಿರ್ತಕ್ಕಂಥ ಸೀಸನ್ಗಳು, ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ತನ್ನಾಗಿ ಮಾತಾಡ್ತಕ್ಕಂಥ ಭಾಷೆಗಳು, ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಧರ್ಮಾಚರಣೆಗಳು, ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಆಚರಣೆಗಳು, ಸಂಪ್ರದಾಯಗಳು, ಭಾಷೆಗಳು, ಎಲ್ಲದರಲ್ಲಿ ವಿಭಿನ್ನತೆಯಿಂದ ಕೂಡಿರ್ತಕ್ಕಂಥ ದೇಶ. ಪ್ರತಿ ಹೆಜ್ಜೆ ಹೆಜ್ಜೆಗೂ ವೈವಿಧ್ಯಮಯ ಕೂಡಿರ್ತಕ್ಕಂಥ ಇಂಥ ಒಂದು ದೇಶವನ್ನು ಏಕತೆಗೆ ತಂದು ಕೊಡಲಿಕ್ಕೆ ಸಾಧ್ಯ ಮಾತ್ರ ಯಾರಿಂದಿದಪ್ಪ ಅನ್ನಿಸ್ತಾರೆ. ದ ಡೆಮೊಕ್ರೆಟಿಕ್ ಪ್ಲೂರಲಿಸಮ್ ದಸ್ ಬಿಕಮ್ ದ ಪ್ರಿನ್ಸಿಪಲ್ ಆಫ್ ಇಂಡಿಯನ್ ಸಿವಿಲೈಸೇಷನ್. ಇವತ್ತು ಭಾರತದ ಸಂಸ್ಕೃತಿಯ, ಭಾರತದ ನಾಗರಿಕತೆಯ, ನಾಗರಿಕತೆ ಅಂದರೆ ಏನಪ್ಪ ಅಂದರೆ ಏನನ್ನು ಬೋಧನೆ ಮಾಡ್ತದಪ್ಪ ಅಂತಂದರೆ, ಭಾರತದ ಸಂಸ್ಕೃತಿ ಏನನ್ನು ಬೋಧನೆ ಮಾಡ್ತದಪ್ಪ ಅಂತಂದರೆ, ಇಷ್ಟೆಲ್ಲ ವೈವಿಧ್ಯತೆಯ ಮಧ್ಯದಲ್ಲಿ ಕೂಡ ನಾವು ಏಕತೆಯನ್ನು ಬದುಕಿರ್ತಕ್ಕಂಥದ್ದು. ನೂರಾರು ಜಾತಿಗಳ ಮಧ್ಯೆ, ನೂರಾರು ಧರ್ಮಗಳ ಮಧ್ಯೆ, ನೂರಾರು ಪಂಗಡಗಳ ಮಧ್ಯೆ, ನೂರಾರು ವಿವಿಧ ಭಾಷೆಗಳ ಮಧ್ಯದಲ್ಲಿ, ನೂರಾರು ಸಂಪ್ರದಾಯಗಳ ಮಧ್ಯದಲ್ಲಿ, ಆಚರಣೆಗಳ ಮಧ್ಯದಲ್ಲಿ, ಸಂಸ್ಕೃತಿಯ ಮಧ್ಯೆ, ನಾವೆಲ್ಲರೂ ಕೂಡ ಇವತ್ತು ಹೆಂಗಿದ್ದೀವಪ್ಪ ಅಂದರೆ ಒಂದೇ ಏಕತೆ ಭಾರತೀಯರಾಗಿದ್ದಿರ್ತಕ್ಕಂಥದ್ದು. ಇದು ಯಾರು ಕಲಿಸಿಕೊಟ್ಟಿರ್ತಕ್ಕಂಥದ್ದಪ್ಪ ಅಂದರೆ ನಿಸರ್ಗ ಕಲಿಸಿಕೊಟ್ಟಿರ್ತಕ್ಕಂಥದ್ದು. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಏಕತೆಯನ್ನು ನಿಸರ್ಗವನ್ನು ಹೊರತುಪಡಿಸಿ ಮತ್ತಾವುದರಿಂದನೂ ಕೂಡ ಏನಪ್ಪ ಅಂದರೆ ಸಾಧ್ಯ ಇಲ್ಲ ಅಂತ. ಇಟ್ ಈಸ್ ದಿಸ್ ಯೂನಿಟಿ ಇನ್ ಡೈವರ್ಸಿಟಿ ದಟ್ ಈಸ್ ದ ಬೇಸಿಸ್ ಆಫ್ ಬೋತ್ ಇಕಾಲಜಿಕಲ್ ಸಸ್ಟೈನೆಬಿಲಿಟಿ ಆ್ಯಂಡ್ ಡೆಮೊಕ್ರಸಿ. ಡೈವರ್ಸಿಟಿ ವಿದೌಟ್ ಯೂನಿಟಿ ಬಿಕಮ್ಸ್ ದಿ ಸೋರ್ಸ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಕಂಟೆಸ್ಟ್. ಯೂನಿಟಿ ವಿದೌಟ್ ಡೈವರ್ಸಿಟಿ ಬಿಕಮ್ ದ ಗ್ರೌಂಡ್ ಫಾರ್ ಎಕ್ಸ್ಟರ್ನಲ್ ಕಂಟ್ರೋಲ್. ದಿಸ್ ಇಸ್ ಟ್ರೂ ಆಫ್ ಬೋತ್ ದ ನೇಚರ್ ಆ್ಯಂಡ್ ಕಲ್ಚರ್. ದ ಫಾರೆಸ್ಟ್ ಈಸ್ ಎನ್ ಯೂನಿಟಿ ಇನ್ ಇಟ್ಸ್ ಡೈವರ್ಸಿಟಿ ಆ್ಯಂಡ್ ವಿ ಆರ್ ಯುನೈಟೆಡ್ ವಿತ್ ದ ನೇಚರ್ ಡೌ ಅವರ್ ರಿಲೇಷನ್ಶಿಪ್ ವಿತ್ ದ ಫಾರೆಸ್ಟ್. ಈ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸ್ತಕ್ಕಂಥ ಈ ಒಂದು ಸ್ವಭಾವ, ಇದು ಮೂಲ ಯಾವುದಕ್ಕಪ್ಪ ಅಂತಂದರೆ ಇಕಾಲಜಿಕಲ್ ಸಸ್ಟೈನೆಬಿಲಿಟಿ ಆ್ಯಂಡ್ ಡೆಮೊಕ್ರಸಿ. ನಿಸರ್ಗದ ಮರುಹುಟ್ಟು, ನಿಸರ್ಗ ಪ್ರಜಾಪ್ರಭುತ್ವ, ನಾವೆಲ್ಲ ಏಕತೆಯಿಂದ ಇರ್ತಕ್ಕಂಥದ್ದು, ಎಲ್ಲ ಕಳೆದು ಹೋದರೂ ಸಹಿತ ಮತ್ತೆ ಬದುಕಿ ಹೋಗಂತಕ್ಕಂಥ ಆತ್ಮವಿಶ್ವಾಸಗಳು,
ಎಲ್ಲರೂ ಒಂದೇ ಅಂತ ಭಾವಿಸ್ತಕ್ಕಂಥ ಈ ಮನೋಧರ್ಮಿಗಳು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕೂಡಿಸ್ಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ನಿಸರ್ಗ. ಡೈವರ್ಸಿಟಿ ವಿದೌಟ್ ಯುನಿಟಿ ಬಿಕಮ್ ದಿ ಸೋರ್ಸ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಕಾಂಟೆಸ್ಟ್. ಏಕತೆ ರಹಿತವಾಗಿರ್ತಕ್ಕಂಥ ಈ ಮನೋಧರಣೆಗಳು ವಿಭಿನ್ನವಾಗಿರ್ತಕ್ಕಂಥ ಮನೋಸ್ಥಿತಿಗಳನ್ನು ಹೊಂದಿಕೊಂಡಾಗ ಸಮಾಜದಲ್ಲಿ ಏನಾಗ್ತದಪ್ಪ ಅಂದರೆ ಗೊಂದಲಗಳೇ ಏರ್ಪಡ್ತವೆ, ದ್ವೇಷಗಳೇ ಏರ್ಪಡ್ತವೆ, ಹೋರಾಟಗಳೇ ಏರ್ಪಡ್ತವೆ. ಅಂಥ ಸಮಾಜ ಭಾಳ ದಿನ ಬದುಕಲಿಕ್ಕೆ ಏನಾಗುವುದಿಲ್ಲಪ್ಪ ಅಂದರೆ ಸಾಧ್ಯನೇ ಆಗುವುದಿಲ್ಲ. ಯುನಿಟಿ ವಿದೌಟ್ ಡೈವರ್ಸಿಟಿ ಬಿಕಮ್ಸ್ ದ ಗ್ರೌಂಡ್ ಫಾರ್ ಎಕ್ಸ್ಟರ್ನಲ್ ಕಂಟ್ರೋಲ್. ಭಿನ್ನತೆ ರಹಿತವಾಗಿರತಕ್ಕಂಥ ಏಕತೆಯು ಏನಾಗ್ಬಿಡ್ತದಪ್ಪ ಅಂದರೆ ಹೊರಗಿನ ಎಲ್ಲ ಶಕ್ತಿಗಳನ್ನು ಕಂಟ್ರೋಲ್ ಮಾಡಿಕೊಂಡು ಮಾಡಲಿಕ್ಕೆ ಸಾಧ್ಯ. ಎಂಥ ಕೆಟ್ಟ ಸಂಸ್ಕೃತಿಗಳು ಕೆಟ್ಟ ಆಚರಣೆಗಳನ್ನು ಕೂಡ ಸಂಸ್ಕೃತಿ ಆಚರಣೆಗಿಂತ ಕೆಟ್ಟವಾಗಿರ್ತಕ್ಕಂಥ ಚಟುವಟಿಕೆಗಳಿಂದ ಏನಪ್ಪ ನಾವು ಕಂಟ್ರೋಲ್ನಲ್ಲಿ ಇಟ್ಕೋಬೋದು. ಏನೇ ಭಿನ್ನಾಭಿಪ್ರಾಯಗಳು ಬರದೇ ಇರುವಾಗ ದಿಸ್ ಇಸ್ ದ ಟ್ರೂ ಆಫ್ ಬೋತ್ ನೇಚರ್ ಆ್ಯಂಡ್ ಕಲ್ಚರ್. ಇದು ನಿಸರ್ಗದಲ್ಲಿ ಯುನಿಟಿ ಇನ್ ಡೈವರ್ಸಿಟಿ ಅಂತಕ್ಕಂಥ ಈ ಮಾತು ನಿಸರ್ಗದಲ್ಲಿ ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ಎರಡರಲ್ಲೂ ಕೂಡ ನಾವು ಕಾಣಬೇಕಾಗಿರ್ತಕ್ಕಂಥದ್ದು. ದ ಫಾರೆಸ್ಟ್ ಈಸ್ ಎನ್ ಯುನಿಟಿ ಇನ್ ಇಟ್ಸ್ ಡೈವರ್ಸಿಟಿ. ನಿಸರ್ಗದಲ್ಲಿ ನೂರಾರು ಥರ ಜೀವಿಗಳು, ನೂರಾರು ಥರ ಸಸ್ಯಗಳು, ನೂರಾರು ಥರ ಮರಗಳು, ವಿಭಿನ್ನವಾಗಿರ್ತಕ್ಕಂಥ ಸಸ್ಯವನಗಳನ್ನು ನೋಡ್ಕೊಂಡು ಹೋಗ್ತೇನೆ, ಸಸ್ಯರಾಶಿಗಳು, ಜೀವರಾಶಿಗಳನ್ನು. ಆದರೆ ನಿಸರ್ಗ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಮನೋಧರಣೆ ಕೂಡ ನೋಡ್ಕೊಂಡು. ದಿಸ್ ಇಸ್ ಟ್ರೂ ಆಫ್ ಬೋತ್ ದ ನೇಚರ್ ಆ್ಯಂಡ್ ಕಲ್ಚರ್ ಆ್ಯಂಡ್ ವಿ ಆರ್ ಯುನೈಟೆಡ್ ವಿತ್ ದ ನೇಚರ್. ನಾವು ನಿಸರ್ಗ ಜೊತೆಗೆ ಒಂದಾಗಿ ಬದುಕುವುದನ್ನು ಕಲಿಬೇಕು. ನಿಸರ್ಗವನ್ನು ಬಿಟ್ಟು ಹೊರಗಡೆ ಬಂದೆವು ಅಂತ ಇಟ್ಟವರಿಗೆ ನಮಗೂ ಅಸ್ತಿತ್ವವಿಲ್ಲ, ನಿಸರ್ಗ ಕೂಡ ಅಸ್ತಿತ್ವ. ನಮ್ಮ ಸಂಬಂಧಗಳು ನಿಸರ್ಗ ಜೊತೆಗೆ ಒಂದಾದಾಗ ಮಾತ್ರ ನಮ್ಮೆಲ್ಲ ಸಂಬಂಧಗಳು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ನಿಸರ್ಗದ ಜೊತೆಗೆ ನಮ್ಮ ಸಂಬಂಧಗಳು ಏನಾಗಬೇಕು ಅಂದರೆ ಪೂರಕವಾಗಿ ಇರಬೇಕಾಗ್ತದೆ. ಅಂದಾಗ ಮಾತ್ರ ನಾವೇನಪ್ಪ ಅಂದರೆ ನಿಸರ್ಗ ನಮ್ಮನ್ನು ರಕ್ಷಣೆ ಮಾಡ್ತದೆ, ನಾವು ನಿಸರ್ಗವನ್ನು ರಕ್ಷಣೆ ಮಾಡಿದಾಗ ಮಾತ್ರ, ನಿಸರ್ಗ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋದಾಗ ಮಾತ್ರ ನಿಸರ್ಗ ನಮ್ಮ ಜೊತೆಗೆ ಏನಾಗ್ತದಪ್ಪ ಹೊಂದಾಣಿಕೆ ಮಾಡ್ತದೆ. ಇನ್ ಟ್ಯಾಗೋರ್ಸ್ ರೈಟಿಂಗ್ಸ್ ದ ಫಾರೆಸ್ಟ್ ವಾಸ್ ನಾಟ್ ಜಸ್ಟ್ ಅ ಸೋರ್ಸ್ ಆಫ್ ನಾಲೆಜ್ ಆ್ಯಂಡ್ ಫ್ರೀಡಮ್. ಎಲ್ಲರ ದೃಷ್ಟಿಕೋನಕ್ಕಿಂತನೂ ಸ್ವಲ್ಪ ಮೇಲ್ಗಡೆ ಹೋಗ್ತಾರೆ ರವೀಂದ್ರನಾಥ ಟ್ಯಾಗೋರ್. ನಿಸರ್ಗ ಅಂದರೆ ನಾವು ಬರೀ ಏನಪ್ಪ ಅಂತಂದರೆ ಸ್ವಾತಂತ್ರ್ಯ ಮತ್ತು ಜ್ಞಾನದ ಮೂಲ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟಿದ್ದೀವಿ. ಬರೀ ಜ್ಞಾನ ಮತ್ತು ಸ್ವಾತಂತ್ರ್ಯದ ಮೂಲ ಮಾತ್ರವೇ ಅಲ್ಲ, ಇಟ್ ವಾಸ್ ಅ ಸೋರ್ಸ್ ಆಫ್ ಬ್ಯೂಟಿ ಆ್ಯಂಡ್ ಜಾಯ್. ಮನುಷ್ಯನಿಗೆ ನೆಮ್ಮದಿಯನ್ನು, ಸಂತೋಷವನ್ನು, ಸೌಂದರ್ಯದ ಪ್ರಜ್ಞೆಯನ್ನು ತಂದುಕೊಡೋಕ್ಕೆ ಯಾರಿಂದ ಮಾತ್ರ ಸಾಧ್ಯದಪ್ಪ ಅಂದರೆ ಈ ನಿಸರ್ಗದಿಂದ ಸಾಧ್ಯ. ಮನುಷ್ಯನಲ್ಲಿ ಸೌಂದರ್ಯ ಪ್ರಜ್ಞೆಯು, ಸಂತೋಷ ಅಂತಕ್ಕಂಥ ಮನೋಧರಣೆಗಳು ಇದ್ದಾಗ ಮಾತ್ರ, ಸುಖ ಸಂತೋಷ ಅಂತಕ್ಕಂಥ ಮನೋಬಾಳು ಇದ್ದಾಗ ಮಾತ್ರ ಸಾಮಾಜಿಕ ಜೀವನ, ವೈಯಕ್ತಿಕ ಜೀವನಗಳು ಸುಂದರವಾಗಿರಲಿಕ್ಕೆ ಸಾಧ್ಯ. ಆಫ್ ಆರ್ಟ್ ಆ್ಯಂಡ್ ಎಸ್ಥೆಟಿಕ್ಸ್ ಆಫ್ ಹಾರ್ಮೋನಿ ಆ್ಯಂಡ್ ಪರ್ಫೆಕ್ಷನ್. ನಿಸರ್ಗ ನಮಗೆ ಸೌಂದರ್ಯವನ್ನು ತೋರಿಸ್ಕೊಡ್ತದೆ, ನಿಸರ್ಗ ನಮಗೆ ಸಂತೋಷವನ್ನು ಕಲಿಸ್ಕೊಡ್ತದೆ, ನಿಸರ್ಗ ನಮಗೆ ಕಲೆಯನ್ನು ತೋರಿಸ್ಕೊಡ್ತದೆ, ನಿಸರ್ಗ ನಮಗೆ ಆಹ್ಲಾದತೆಯನ್ನು ಸೃಷ್ಟಿ ಮಾಡಿಕೊಡ್ತದೆ, ನಿಸರ್ಗ ನಮಗೆ ಏಕತೆಯಿಂದ ಬದುಕತಕ್ಕಂಥ ಮನೋಧೋರಣೆಗಳನ್ನು, ಹೊಂದಾಣಿಕೆ ಮನೋಧೋರಣೆಯನ್ನು ಕಲಿಸ್ಕೊಡ್ತದೆ. ನಿಸರ್ಗ ಮನುಷ್ಯನನ್ನು ಪರ್ಫೆಕ್ಷನ್ ತನ್ನ ನಿಲ್ಲಿಸದ ಪರಿಪೂರ್ಣತೆಯ ಮನುಷ್ಯ, ಪರಿಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿತ್ವನ್ನ ನಾವು ನಿರ್ಮಾಣ ಮಾಡ್ಕೋಬೇಕಾಗಿತ್ತಂದರೆ ನಿಸರ್ಗ ಜೊತೆಗೆ ನಮ್ಮ ಒಡನಾಟಗಳು ಭಾಳ ಹಾರ್ಮೋನಿಯಸ್ ಆಗಿರಬೇಕಾಗಿರ್ತಕ್ಕಂಥದ್ದು. ಇಟ್ ಸಿಂಬಲೈಸ್ಡ್ ದಿ ಯೂನಿವರ್ಸ್. ನಿಸರ್ಗ ಅಂತಕ್ಕಂಥದ್ದು ಜಗತ್ತನ್ನು ನಮಗೆ ಏನಪ್ಪ ಅಂತಂದರೆ ಸಿಂಬಲೈಸೇಷನ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ದ ಫಾರೆಸ್ಟ್ ಟೀಚಸ್ ಅಸ್ ಯೂನಿಯನ್ ಆ್ಯಂಡ್ ಕಂಪ್ಯಾಷನ್. ನಿಸರ್ಗ ನಮಗೆ ಕಲಿಸ್ಕೊಡ್ತದೆ ಏನಪ್ಪ ಅಂದರೆ ಯೂನಿಯನ್, ಒಂದಾಗಿ ಬರ್ತಕ್ಕಂಥದ್ದು, ಕಂಪ್ಯಾಷನ್, ಪ್ರೀತಿಯಿಂದ, ಏಕತೆಯಿಂದ, ಒಂದೇ ಮನೋಧೋರಣೆಯಿಂದ ಬರ್ತಕ್ಕಂಥದ್ದು, ಬೆಳೀತಕ್ಕಂಥದ್ದು. ದ ಫಾರೆಸ್ಟ್ ಆಲ್ಸೋ ಟೀಚಸ್ ಅಸ್ ಎ ಇನಫ್ನೆಸ್. ಹೊಟ್ಟೆ ತುಂಬಿದ ತಕ್ಷಣ ಸಾಕು ಒಂದು ಬಿಡೋ ಮನೋಪ್ರವೃತ್ತಿಗಳು, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಅಂತಕ್ಕಂಥ ಗ್ಲೋಬಲೈಸೇಷನ್ ಮೆಂಟ್ಯಾಲಿಟಿ, ಜಾಗತಿಕ ಮನೋಧೋರಣೆಗಳು ಏನಿದಾವಲ್ಲ ಇವು, ಇನ್ನೂ ಬೇಕು ಬೇಕು ಅಂತಕ್ಕಂಥ ಈ ಮನೋಧೋರಣೆಗಳು ನಮ್ಮನ್ನು ಅಸಂತುಷ್ಟಗೊಳಿಸ್ತಾವೆ, ನಮ್ಮಲ್ಲಿರ್ತಕ್ಕಂಥ ಸಂತೋಷವನ್ನು ಕಿತ್ಕೊಂಡ್ಬಿಡ್ತಾವೆ. ಆಸ್ ಅ ಪ್ರಿನ್ಸಿಪಲ್ ಆಫ್ ಇಕ್ವಿಟಿ, ಹೌ ಟು ಎಂಜಾಯ್ ದ ಗಿಫ್ಟ್ ಆಫ್ ದ ನೇಚರ್ ವಿದೌಟ್ ಎಕ್ಸ್ಪ್ಲಾಟೇಷನ್ ಆ್ಯಂಡ್
ಅಕ್ಯುಮುಲೇಷನ್, ನಿಸರ್ಗದಿಂದ ಕಲಿಬೇಕಾಗಿರ್ತಕ್ಕಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ಪಾಠ ಏನಪ್ಪ ಅಂದ್ರೆ, ನಾವು ನಿಸರ್ಗವನ್ನು ನಿಸರ್ಗದ ಮೇಲೆ ದೌರ್ಜನ್ಯ ಮಾಡಲಾರ್ದು, ನಿಸರ್ಗವನ್ನು ಅತಿಕ್ರಮಣ ಮಾಡಲಾರ್ದು, ನಿಸರ್ಗವನ್ನು ಹಾಳು ಮಾಡಲಾರ್ದು, ನಾವು ಹೆಂಗೆ ಸಂತೋಷದಿಂದ ಇರಬೇಕು, ನಿಸರ್ಗ ಕೊಟ್ಟಿರ್ತಕ್ಕಂಥ ಈ ಗಿಫ್ಟ್ಗಳನ್ನು ನಾವು ಹೆಂಗೆ ಸಂತೋಷದಿಂದ ಎಂಜಾಯ್ ಮಾಡಬೇಕು, ಖುಷಿಯಿಂದ ನಾವು ಅದನ್ನು ಹೆಂಗೆ ನಾವು ಏನಪ್ಪಾದ್ರೆ ಬಳಕೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ನಿಸರ್ಗವೇ ನಮಗೆ ಕಲಿಸ್ಕೊಡ್ತದೆ. ಟ್ಯಾಗೋರ್ ಕೋರ್ಸ್ ಫ್ರಾಮ್ ದಿ ಆನ್ಸೆಂಟ್ ಟೆಕ್ಸ್ಟ್ ರಿಟನ್ ಇನ್ ದ ಫಾರೆಸ್ಟ್. ರವೀಂದ್ರನಾಥ್ ಟ್ಯಾಗೋರ್ ಅವರು ನಿಸರ್ಗದ ಒಡನಾಡಿನಲ್ಲಿ ಬರೆದಿರತಕ್ಕಂಥ ಒಂದು ಗ್ರಂಥದಿಂದ ನಮಗೊಂದು ಕೋಟನ್ನು ಕೊಡ್ತಾರೆ. ನೋ ಆಲ್ ದಟ್ ಮೂವ್ಸ್ ಇನ್ ದಿಸ್ ಮೂವಿಂಗ್ ವರ್ಲ್ಡ್ ಆ್ಯಸ್ ಎನ್ವೆಲಪ್ಡ್ ಬೈ ದಿ ಗಾಡ್. ನಿಸರ್ಗದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಆ್ಯಕ್ಟಿವಿಟಿಗಳು, ಪ್ರತಿಯೊಂದು ವಿಚಾರಗಳು ನೀ ತಿಳಿಬೇಕು, ನಮಗೆಲ್ಲರಿಗೂ ತಿಳಿದಿರಬೇಕಾಗಿರ್ತದೆ. ನಿಸರ್ಗದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಘಟನೆಗಳಿಗೆ ಯಾರು ಎನ್ವೆಲಪ್ ಮಾಡಿದಾರಪ್ಪ ಅಂದರೆ ದೇವರಿಂದ. ಆ್ಯಂಡ್ ಫೈಂಡ್ ಎಂಜಾಯ್ಮೆಂಟ್ ಥ್ರೂ ರಿಯೂನಿಯನ್ ನಾಟ್ ಥ್ರೋ ದ ಗ್ರೀಡ್ ಆಫ್ ಪ್ಯಾಷನ್. ರೆನೌನ್ಸಿಯೇಷನ್ ಮೂಲಕ ನಿಸರ್ಗಕ್ಕೆ ನಾವು ಏನಾದರೂ ತ್ಯಾಗ ಮಾಡೋದ್ರ ಮೂಲಕ, ತ್ಯಾಗದ ಮನೋಧೋರಣೆಗಳ ಮೂಲಕ ಮಾತ್ರ ನಾವು ಸಂತೋಷವನ್ನು ಕಾಣಬಹುದಾಗಿದೆ. ತ್ಯಾಗದ ಮನೋಧೋರಣೆಯಿಂದ ಮಾತ್ರ ಮನಸ್ಸಿಗೆ ಸಂತೋಷವನ್ನು ಕಾಣಲಿಕ್ಕೆ ಸಾಧ್ಯ. ರೆನೌನ್ಸಿಯೇಷನ್ ನಾಟ್ ಥ್ರೋ ದ ಗ್ರೀಡ್ ಆಫ್ ಪ್ಯಾಷನ್. ಎಲ್ಲ ನನಗಬೇಕು, ಮತ್ತೊಬ್ಬರು ಯಾರಿಗೂ ಸಿಗಬಾರ್ದು ಅಂತಕ್ಕಂಥ ಈ ಮನೋಧೋರಣೆಯಿಂದ ಸಂತೋಷ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಂಚಿಕೊಂಡು ತಿಂತಕ್ಕಂಥದ್ದು ಇನ್ನೊಬ್ಬರಿಗೋಸ್ಕರ ತ್ಯಾಗ ಮಾಡ್ತಕ್ಕಂಥ ಮನೋಧೋರಣೆಯಿಂದ ಮಾತ್ರ ನಾವೇನಪ್ಪ ಅಂದರೆ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ. ದುರಾಸೆಯಿಂದ ಎಲ್ಲನೂ ನನಗೆ ಬೇಕು ಅಂತಕ್ಕಂಥ ಪೊಸೆಷನ್, ಗ್ರೀಡ್ ಆಫ್ ಪೊಸೆಷನ್, ಎಲ್ಲನೂ ನನಗಬೇಕು ಅಂತಕ್ಕಂಥ ಈ ದುರಾಸೆಯಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂದರೆ ಮನುಷ್ಯ ಸಂತೋಷ ಮತ್ತು ನೆಮ್ಮದಿಯನ್ನು ಪಡೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು. ನೋ ಸ್ಪೀಸಸ್ ಇನ್ ದ ಫಾರೆಸ್ಟ್ ಅಪ್ರೋಪ್ರಿಯೇಟ್ಸ್ ದ ಶೇರ್ ಆಫ್ ಅನದರ್ ಸ್ಪೀಸಸ್. ನಿಸರ್ಗದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಯಾವ ಜೀವಿಯೂ ಕೂಡ ಅನಾವಶ್ಯಕವಾಗಿ ಇನ್ನೊಂದು ಸ್ಪೀಸಸ್ ಮೇಲೆ ಏನು ಮಾಡ ಒತ್ತುವರಿ ಮಾಡೋದಿಲ್ಲ. ಎವ್ರಿ ಸ್ಪೀಸಸ್ ಸಸ್ಟೈನ್ಸ್ ಇಟ್ಸ್ ಲೈಫ್ ಇನ್ ಕೋಆಪ್ರೇಷನ್ ವಿತ್ ಅದರ್ಸ್. ಈ ನಿಸರ್ಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಗೂ ಕೂಡ ಏನಪ್ಪ ಅಂದರೆ ಇನ್ನೊಂದು ಜೊತೆಗೆ ಸಹಕಾರದಿಂದ ಬದುಕುವುದರಿಂದ ಮಾತ್ರ ಏನಪ್ಪ ಅಂದರೆ ನಿಸರ್ಗವನ್ನು ರೀಸಸ್ಟೈನ್ ಮಾಡ್ತಾಯಿದೆ. ನಿಸರ್ಗಕ್ಕೆ ಏನು ಕೊಡ್ತಾ ಇದೆಪ್ಪ ಅಂದರೆ ಮರುಜನ್ಮವನ್ನು ಕೊಡ್ಕೊಂಡು ಹೋಗ್ತದೆ. ನಿಸರ್ಗಕ್ಕೆ ಏನಪ್ಪ ಅಂದರೆ ಸ್ಫೂರ್ತಿಯನ್ನು ಕೊಡ್ಕೊಂಡು ಹೋಗ್ತಕ್ಕಂಥದ್ದು. ಆಲ್ ದ ಸ್ಪೀಸಸ್, ಜಗತ್ತಿನ ಎಲ್ಲ ಜೀವಿಗಳು ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥದ್ದು. ದ ಎಂಡ್ ಆಫ್ ಕನ್ಸ್ಯೂಮರಿಸಮ್ ಆ್ಯಂಡ್ ಅಕ್ಯುಮುಲೇಷನ್ ಈಸ್ ದ ಬಿಗಿನಿಂಗ್ ಆಫ್ ದ ಜಾಯ್ ಆಫ್ ಲಿವಿಂಗ್. ಬದುಕು ಸಂತೋಷವಾಗಿರಬೇಕು, ಬದುಕು ಖುಷಿಯಿಂದ ಇರಬೇಕು ಅಂತ ಅನ್ನೋದಿತ್ತಂದ್ರೆ ನಾವು ಕೊಳ್ಳು ಬಾಕತನವನ್ನು ಬಿಡಬೇಕು. ಕನ್ಸ್ಯೂಮರಿಸಮ್ ಅಕ್ಯುಮುಲೇಷನ್ ಒತ್ತುವರಿ ಮಾಡಿಕೊಂಡು ಎಲ್ಲ ನನಗಬೇಕು ಅಂತ ಗೋಳಿ ಮಾಡ್ಕೊಂಡು ಹೋಗ್ತಕ್ಕಂಥ ಈ ಮನೋಧೋರಣೆಗಳನ್ನು ಬಿಡಬೇಕು. ಬಿಟ್ಟಾಗ ಮಾತ್ರ ನಾವು ನಮ್ಮ ಜೀವನ ಸಂತೋಷವಾಗಿರಲಿಕ್ಕೆ ಸಾಧ್ಯ. ಕಾನ್ಫ್ಲಿಕ್ಟ್ ಬಿಟ್ವೀನ್ ಗ್ರೀಡ್ ಆ್ಯಂಡ್ ಕಂಪ್ಯಾಷನ್, ದುರಾಸೆ ಮತ್ತು ಸಹಬಾಳ್ವೆ ಅಂತಕ್ಕಂಥದ್ದು, ಎರಡರ ಮಧ್ಯದಲ್ಲಿರ್ತಕ್ಕಂಥ ಕಾನ್ಫ್ಲಿಕ್ಟ್, ಪ್ರೀತಿ ಸಹೃದಯ, ಗ್ರೀಡ್ ದುರಾಸೆ, ಕಂಪ್ಯಾಷನ್ ಪ್ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥ ಮನೋಗರು. ಕಾನ್ಕ್ವೆಸ್ಟ್ ಆ್ಯಂಡ್ ಕೋಆಪ್ರೇಷನ್, ಇನ್ನೊಬ್ಬರ ಮೇಲೆ ಮಾಡ್ತಕ್ಕ ಕಾನ್ಕ್ವೆಸ್ಟ್, ಇಲ್ಲಿ ನಮಗೇನಾಗ್ತದಪ್ಪ ಇನ್ನೊಬ್ಬರ ಮೇಲೆ ಏನು ಮಾಡೋದು, ದೌರ್ಜನ್ಯ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಇನ್ನೊಬ್ಬರ ಮೇಲೆ ಗೆಲುವು ಸಾಧಿಸ್ಕೊಂಡು ಹೋಗ್ತಕ್ಕಂಥದ್ದು. ಕೋಆಪ್ರೇಷನ್, ಅವ್ರ ಮೇಲೆ ದೌರ್ಜನ್ಯ ಮಾಡಿ, ಅವ್ರ ಮೇಲೆ ದಾಳಿ ಮಾಡಿ, ಅವರನ್ನು ಗೆಲ್ಲೋದಕ್ಕಿಂತ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥ ಮನೋ ಪ್ರವೃತ್ತಿ, ಇವೆರಡೂ ಕೂಡ ಕಾನ್ಫ್ಲಿಕ್ಟ್ನಾಗಿದ್ದಾವೆ. ಹೊಂದಾಣಿಕೆಯ ಮನೋಭಾವ, ಹೋರಾಟದ ಮನೋಭಾವ, ದುರಾಸೆ ಮತ್ತು ಪ್ರೀತಿ, ವಯಲೆನ್ಸ್ ಆ್ಯಂಡ್ ಹಾರ್ಮೋನಿ, ಅಹಿಂಸೆ ಮತ್ತು ಸಹಬಾಳ್ವೆ, ಹಾರ್ಮೋನಿ ಸಹಬಾಳ್ವೆ, ವಯಲೆನ್ಸ್ ಹಿಂಸೆ, ಹಿಂಸೆ ಮತ್ತು ಸಹಬಾಳ್ವೆ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ಅವ. ಟ್ಯಾಗೋರ್ ರೋಡ್ಸ್ ಅಬೌಟ್ ಕಂಟಿನ್ಯೂಸ್ ಟುಡೇ, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಎರಡರ ಮಧ್ಯದಲ್ಲಿ ಹೋರಾಟಗಳಿದ್ದಾವೆ. ಗ್ರೀಡ್ ಆ್ಯಂಡ್ ಕಂಪ್ಯಾಷನ್ ಮಧ್ಯೆ ಕಾನ್ಫ್ಲಿಕ್ಟ್ ಇದೆ, ಕಾಂಕ್ವೆಸ್ಟ್ ಆ್ಯಂಡ್ ಕೋಆಪ್ರೇಷನ್ ಮಧ್ಯೆ ಕಾನ್ಫ್ಲಿಕ್ಟ್ ಇದೆ, ವಯಲೆನ್ಸ್ ಆ್ಯಂಡ್ ಹಾರ್ಮೋನಿ ಮಧ್ಯಗಳ ಮಧ್ಯೆ ಇದೆ, ಹಿಂಸೆ ಮತ್ತು ಸಹಬಾಳ ಮಧ್ಯೆ. ಅದು ರವೀಂದ್ರನಾಥ್ ಟ್ಯಾಗೋರ್ ಹೇಳ್ಕೊಂಡು ಇವತ್ತಿನವರೆಗೂ ಕೂಡ ಅದು ಕಂಟಿನ್ಯೂ ಹಾಕ್ಕೊಂಡು ಬಂದದ ಅಂತ ಹೇಳ್ತಾರೆ.
ಆ್ಯಂಡ್ ಇಟ್ ಈಸ್ ದ ಫಾರೆಸ್ಟ್ ದಟ್ ಕ್ಯಾನ್ ಶೋ ಅಸ್ ದ ವೇ ಬಿಯಾಂಡ್ ದಿಸ್ ಕಾನ್ಫ್ಲಿಕ್ಟ್. ನಿಸರ್ಗ ಮಾತ್ರ ನಮಗೇನು ಕಲಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಪ್ಪ ಅಂದರೆ ಇವೆಲ್ಲ ಕಾನ್ಫ್ಲಿಕ್ಟ್ಗಳ ಮಧ್ಯೆ ಇವೆರಡ ಕಾನ್ಫ್ಲಿಕ್ಟನ್ನು ಮೀರಿ ಕೂಡ ನಾವು ಬದುಕಬೇಕಂತಕ್ಕಂಥ ಬದುಕನ್ನು ಯಾರು ಮಾತ್ರ ಕಲಿಸ್ಕೊಡ್ತಾರಪ್ಪ ಅಂದರೆ ಯಾರು ತೋರಿಸ್ಕೊಡ್ತಾರಪ್ಪ ಅಂದರೆ ನಿಸರ್ಗ ಕಲಿಸ್ಕೊಡ್ತಾರೆ. ಭಾಳ ಸುಂದರವಾಗಿ ನಿಸರ್ಗದ ಬಗ್ಗೆ ಬರೆದಿರ್ತಕ್ಕಂಥ ಆರ್ಟಿಕಲ್ ನಮಗೂ ರವೀಂದ್ರನಾಥ ಟ್ಯಾಗೋರ್ ಅವರು ನಿಸರ್ಗ ಬಗ್ಗೆ ಬರೆದಿರ್ತಕ್ಕಂಥ ವಿಚಾರಗಳನ್ನು ವಿಮರ್ಶೆ ಮಾಡ್ಕೊಂಡು ಹೋದರೆ ಅದರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಹೋದರೆ ನಮಗೇನಪ್ಪ ಅಂದರೆ ಜೀವನನೇ ಸಾಕಾಗುವುದಿಲ್ಲ, ಅಷ್ಟು ಜೀವನ ಪೂರ್ತಿ ಅಭ್ಯಾಸ ಮಾಡಿದರೂ ಕೂಡ ಸಾಕಾಗುವುದಿಲ್ಲ, ಅಷ್ಟು ಚೆನ್ನಾಗಿ ಬರೆದಿರ್ತಕ್ಕಂಥದ್ದು ಅವ್ರ ಕವಿ. ಗೀತಾಂಜಲಿಯಲ್ಲಿ ಕೂಡ ನಾವು ಫುಲ್ ಆಫ್ ಫಾರೆಸ್ಟ್ ಹ್ಯಾಸ್ ಅ ಟೆನ್ ಬಟ್ ಫುಲ್ ಆಫ್ ಫಾರೆಸ್ಟ್ ನಿಸರ್ಗದ ಸಂತೋಷದ ಕ್ಷಣಗಳನ್ನು ಅದರೊಳಗೆ ನಮಗೆ ತೋರಿಸ್ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಿಸರ್ಗ ಅಂತಕ್ಕಂಥದ್ದು ನಾವು ಅದನ್ನು ಬದುಕಿಸಿದ್ರೆ ಅದು ನಮ್ಮನ್ನು ಬದುಕಿಸ್ತದೆ. ನಿಸರ್ಗಕ್ಕೋಸ್ಕರ ನಾವು 1 ರೂಪಾಯಿ ಕೊಟ್ಟಿದ್ರೆ ನಿಸರ್ಗ ನಮಗೆ 100 ರೂಪಾಯಿದಷ್ಟು ವಾಪಸ್ ಕೊಡ್ತೇವೆ. ಹಾಗಾಗಿ ನಿಸರ್ಗ ಜೊತೆಗೆ ನಾವು ಹೋರಾಟಗಳಿಲ್ಲಾರ್ದೆ, ನಿಸರ್ಗ ಜೊತೆಗೆ ನಾವು ಯುದ್ಧ ಮಾಡಲಾರ್ದೆ, ನಿಸರ್ಗ ಜೊತೆಗೆ ನಾವು ಕಾನ್ಫ್ಲಿಕ್ಟನ್ನು ಸಂಘರ್ಷವನ್ನು ಮಾಡಲಾರ್ದೆ ಅದರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋದಿ ಅಂತಿದ್ದವ್ರಿಗೆ ನಿಸರ್ಗ ನಮಗೇನು ಕೊಡ್ತದಪ್ಪ ಅಂದರೆ ಒಳ್ಳೆಯ ಬದುಕನ್ನು ಸಂತೋಷದ ಜೀವನವನ್ನು ನಮಗೇನಪ್ಪ ಅಂದರೆ ಕೊಡ್ತದ ಅಂತ ಇಷ್ಟು ವಂದನಾ ಶಿವ ಅವರು ಈ ರವೀಂದ್ರನಾಥ ಟ್ಯಾಗೋರ್ ಅವರ ವಿಚಾರವನ್ನು ರೆಫರೆನ್ಸ್ ಮಾಡೋದ್ರ ಮೂಲಕ ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿಗೆ ನಮಗೇನಪ್ಪ ಅಂದರೆ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಅಂತಕ್ಕಂಥ ಈ ಆರ್ಟಿಕಲ್ ಏನಾಗ್ತದಪ್ಪ ಮುಕ್ತಾಯ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದಷ್ಟು ವಿಚಾರಗಳನ್ನು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ನಿಮಗೇನಾದರೂ ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕನ್ಫ್ಯೂಷನ್ಗಳಿದ್ದರೆ, ಪ್ರಾಬ್ಲಮ್ಸ್ಗಳಿದ್ದರೆ ನೀವು ನನ್ನ ವ್ಯಕ್ತಿ ನಂಬರ್ ಕಾಲ್ ಮಾಡೋದ್ರ ಮೂಲಕ ಮೆಸೇಜ್ ಮಾಡೋದ್ರ ಮೂಲಕ ನೀವೇನಪ್ಪ ಅಂದರೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು. ಮತ್ತೊಮ್ಮೆ ನಿಮ್ಮ ಗಮನಕ್ಕೆ COVID-19 ಅಂಥ ವೈರಸ್ಸನ್ನು ಹೋಗಲಾಡಿಸಿ ನಾವೆಲ್ಲರೂ ಕೂಡ ಮಾಸ್ಕನ್ನು ಧರಿಸಬೇಕು ಮತ್ತು ಸ್ಯಾನಿಟೈಸರ್ ಬಳಸೋದ್ರ ಮೂಲಕ ಈ ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡಲು ನಾವೆಲ್ಲರೂ ಸಹಕಾರ ನೀಡಬೇಕಂತ ಹೇಳುತ್ತೆ. ಇವತ್ತಿನ ನಾನು ಉಪನ್ಯಾಸವನ್ನು ಮುಗಿಸ್ತಾನೆ. ಜೈ ಹಿಂದ್.